ಶಿರಭಾಗಿ ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ ನಿನ್ನನ್ನು ನಾ ಭುಜಿಸಲು ನನಗಾಯಿತು ರಕ್ಷಣೆಯು ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದ ಆರಾಧನೆ ತಂದೆಯೇ ಆರಾಧನೆ ತಂದೆಯೇ ಚಪಳೆ ತಟ್ಟುತ್ತ ಆರಾಧನೆ ಯೇಸುವೇ ಆರಾಧನೆ ಆತ್ಮನೇ ಆರಾಧನೆ ಆತ್ಮನೇ ಹೇಳಿದ್ರು ನಾನೇ ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ ನನ್ನನ್ನು ಭುಜಿಸಿದವನು ಸದಾ ಜೀವಿಸುವನು ಯೇಸು ನುಡಿದ್ರು ವಿಮೋಚನೆ ಕಾಂಡ 23:25 ನೀವು ನನ್ನೊಬ್ಬನನ್ನೇ ಆರಾಧಿಸುವಾಗ ನಿಮ್ಮ ಮನೆಯಲ್ಲಿ ಮಾಡಿದ ಅನ್ನ ಪಾನವನ್ನು ಆಶೀರ್ವದಿಸುವೆನು ಬಂಜೆತನ ಇರುವುದಿಲ್ಲ ಸರ್ವರೋಗದಿಂದ ಬಿಡುಗಡೆ ಕೊಡುವೆನು ನಿಮ್ಮ ಶತ್ರುಗಳು ಹೆದರಿ ಓಡುವಂತೆ ಮಾಡುವೆನು ಕೈಯತ್ತಿ ಹೇಳಿ ವಿಮೋಚನೆ ಕಾಂಡ 23:25 25ನೇ ವಾಕ್ಯ ನೀವು ನಿಮ್ಮ ದೇವರು ಸರ್ವೇಶ್ವರನು ಸೃಷ್ಟಿಕರ್ತನೂ ಆದ ನನ್ನೊಬ್ಬನನ್ನೇ ಆರಾಧಿಸುವಾಗ ನಿಮ್ಮ ಮನೆಯಲ್ಲಿ ಮಾಡಿದ ಅನ್ನಪಾನವನ್ನು ಆಶೀರ್ವದಿಸುವೆ ಸರ್ವರೋಗದಿಂದ ಬಿಡುಗಡೆ ನೀಡುವೆನು ಪಂಚೇತನ ನಿಮ್ಮ ನಾಡಿನಲ್ಲೇ ಇರುವುದಿಲ್ಲ ದೀರ್ಘಾಯಸ್ಸನ್ನ
ದೀರ್ಘಾಯಸ್ಸ ನಿಮಗೆ ನೀಡುವೆನು, ನಿಮಗೆ ನೀಡುವೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಕಂಡು ಹೆದರಿ ಓಡುವಂತೆ ಮಾಡುವೆನು. ಯೇಸುವೆ, ಈ ವಾಗ್ದಾನ ಈಗ ನೆರವೇರಲಿ. ಪರದಿಂದಿಳಿದ ನನಗಾಯಿತು ರಕ್ಷಣೆಯು ನಿನ್ನನ್ನು ನಾ ಭುಜಿಸಲು ನನಗಾಯಿತು ರಕ್ಷಣೆಯು ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು ಕೈಬೀಸಿ ಆರಾಧನೆ ತಂದೆಯೇ, ಆರಾಧನೆ ಯೇಸುವೆ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ ಆತ್ಮರೇ. ಬಲಹೀನರು ಪಾಪಿಯ ರೋಗ ಸೌಖ್ಯವನ್ನು ಕರುಣಿಸಿರಿ. ಪೂರ್ವಜರುಂಡರು ಮನ್ನ ಸಾವವರ ಬಿಡಲಿಲ್ಲ ಬಲ್ಲ ಪೂರ್ವಜರುಂಡರು ಮನ್ನ ಸಾವವರ ಬಿಡಲಿಲ್ಲ ಬಲ್ಲ ಎಲ್ಲರೂ ಸೇರಿ ಮತ್ತೊಮ್ಮೆ ಪೂರ್ವಜರುಂಡರು ಮನ್ನ ಸಾವವರ ಬಿಡಲಿಲ್ಲ ಬಲ್ಲ ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ ಪರಮ ಪ್ರಸಾದ ನೀನು ಇಂದಿಗೂ ಬದುಕಿರುವಿಯಲ್ಲ ಪರಮ ಪ್ರಸಾದ ನೀನು ಇಂದಿಗೂ ಬದುಕಿರುವಿಯಲ್ಲ ಆರಾಧನೆ ತಂದೆಯೇ, ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ,
ಆರಾಧನೆ ಯೇಸುವಿ ಆರಾಧನೆ ಆತ್ಮನೇ ಆರಾಧನೆ ಆತ್ಮನೇ ತ್ರಯೇಕ ದೇವರೇ ತ್ರಯೇಕ ದೇವನೇ ಆರಾಧನೆ ತಂದೆಯೇ ಆರಾಧನೆ ತಂದೆಯೇ ಆರಾಧನೆ ಯೇಸುವೆ ಆರಾಧನೆ ಯೇಸುವಿ ಆರಾಧನೆ ಆತ್ಮನೇ ಆರಾಧನೆ ಆತ್ಮನೇ ಕೀರ್ತನೆ ಕೀರ್ತನೆ 134 ದೇವರ ವಾಕ್ಯ ಹೇಳುತ್ತೆ ಸ್ವರ್ಗದ ಕಡೆಗೆ ಕೈ ಎತ್ತಿ ಸ್ತುತಿಸು ಸ್ವರ್ಗದಿಂದ ದೇವರು ನಿಮ್ಮನ್ನು ಆಶೀರ್ವದಿಸುವರು ಎರಡು ಕೈಯನ್ನು ಮೇಲಕ್ಕೆತ್ತಿ ದೇವರ ವಾಗ್ದಾನ ದೇವರ ಬಾಯಿಂದ ಬಂದ ಮಾತು ನೆರವೇರುತ್ತೆ ಅವರು ಸುಳ್ಳು ಹೇಳಲ್ಲ ಅವ್ರು ಹೇಳಿದ್ರೆ ಅದು ನಡೆಯುತ್ತೆ ಯೆಶಾಯ 55:10 ಹೇಳ್ತಾರೆ ನನ್ನ ಬಾಯಿಂದ ಬಂದ ನುಡಿಗಳು ನೆರವೇರದೆ ಮೇಲಕ್ಕೆ ಬರುವುದಿಲ್ಲ ಕೈ ಬೈಬಲ್ ಹೇಳುತ್ತೆ ನನ್ನ ಜೊತೆಗೆ ಹೇಳಿ ಯೇಸುವೆ ಯೇಸುವೆ ಗಟ್ಟಿಯಾಗಿ ಹೇಳಿ ಯೇಸುವೆ ಯೇಸುವೆ ಇನ್ನು ಜೋರಾಗಿ ಹೇಳಿ ಯೇಸುವೆ ಯೇಸುವೆ ನಿಮ್ಮ ವಾಗ್ದಾನ ನಿಮ್ಮ ವಾಗ್ದಾನ ನಿಮ್ಮ ಬಾಯಿಂದ ಹೊರಡುವ ನಿಮ್ಮ ಬಾಯಿಯಿಂದ ಹೊರಡುವ ವಾಕ್ಯಗಳು ವಾಕ್ಯಗಳು ಈ ಭೂಮಿಗೆ ಬಂದು ಈ ಭೂಮಿಗೆ ಬಂದು ಫಲ ಕೊಡದೆ ಫಲ ಕೊಡದೆ ಮರಳುವುದಿಲ್ಲ 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 ನೀವು ನುಡಿದಿರಿ ನೀವು ನುಡಿದಿರಿ 134 ಕೀರ್ತನೆ 134 ಕೀರ್ತನೆ ವಾಕ್ಯ 1:2 ವಾಕ್ಯ 1:2 ಸ್ವರ್ಗದೆಡೆಗೆ ಸ್ವರ್ಗದೆಡೆಗೆ ಕೈಯೆತ್ತಿ ಸ್ತುತಿಸು ಸ್ತುತಿಸು ಸ್ವರ್ಗದೆಡೆಗೆ ಸ್ವರ್ಗದೆಡೆಗೆ ಕೈಯೆತ್ತಿ ಶಬ್ದದಿಂದ ಶಬ್ದದಿಂದ ಸ್ತುತಿಸು ಸ್ತುತಿಸು ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ದೇವರು ನಿನ್ನನ್ನು ನಿನ್ನನ್ನು ಆಶೀರ್ವದಿಸುವರು ಕೈಯೆತ್ತೋದು ಅಂದ್ರೆ ಶರಣಾಗುವುದು ಕೂತ್ಕೋಬೇಡಿ ಸೈತಾನ ಹೇಳ್ತಾನೆ ತುಂಬ ಹೊತ್ತು ನಿಂತ್ಕೊಂಡಿದ್ಯಾ ಕೂತ್ಕೋ ಅವನ ಮಾತು ಕೇಳಬೇಡಿ ಕೈ ಅರ್ಧಕ್ಕೆ ಎತ್ತು ಸಾಕು ಸಂಪೂರ್ಣವಾಗಿ ಎತ್ತಿ ದೇವರ ವಾಕ್ಯ ನೆರವೇರುವ ಸಮಯ ಇದು ಎಲ್ಲ ಎಲೈ ಭಾರ ಹೊತ್ತವರೇ ಬಳಲಿ ಬೆಂಡಾದವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಬಲಗೈ ಮೇಲಕ್ಕೆ ಎತ್ತೇಳಿ ಮತ್ತಾಯ ಎರಡು ಕೈ ಮೇಲಕ್ಕೆ ಎತ್ತೇಳಿ ಮತ್ತಾಯ 11:28 28 ಭಾರ ಹೊತ್ತವರೇ ಬಳಲಿ ಬೆಂಡಾದವರೇ ರೋಗಿಗಳೇ ರೋಗಿಗಳೇ ದುಃಖಿತರೇ ದುಃಖಿತರೇ ಸೋತು ಹೋದವರೇ ಕಂಗಾಲಾದವರೇ ಕಂಗಾಲಾದವರೇ ಭಯ
ಭಯಪಡುತ್ತಿರುವವರೇ ಭಯಪಡುತ್ತಿರುವವರೇ ನೀವೆಲ್ಲರೂ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ಶಾಂತಿ ನೀಡುತ್ತೇನೆ ಶಾಂತಿ ನೀಡುತ್ತೇನೆ ಸೌಖ್ಯ ನೀಡುತ್ತೇನೆ ಸೌಖ್ಯ ನೀಡುತ್ತೇನೆ ಸಮಾಧಾನ ನೀಡುತ್ತೇನೆ ಸಮಾಧಾನ ನೀಡುತ್ತೇನೆ ನಮ್ಮೆಲ್ಲರ ಸಂಕಟಗಳನ್ನು ಸಂಕಟಗಳನ್ನು ಸೋಲುಗಳನ್ನು ಸೋಲುಗಳನ್ನು ದುಃಖಗಳನ್ನು ದುಃಖಗಳನ್ನು ಕೈಗಳಲ್ಲಿ ಕೈಗಳಲ್ಲಿ ಎತ್ತಿ ಹಿಡಿದಿದ್ದೇವೆ ಎತ್ತಿ ಹಿಡಿದಿದ್ದೇವೆ ಎತ್ತಿ ಹಿಡಿದಿದ್ದೇವೆ ಎತ್ತಿ ಹಿಡಿದಿದ್ದೇವೆ ಯೆರೆಮೀಯಾ ಯೆರೆಮೀಯಾ 29:11 11 ನಮ್ಮ ಬಗ್ಗೆ ನಿಮಗೆ ನಿಮಗೆ ಒಂದು ಒಳ್ಳೆಯ ಆಲೋಚನೆ ಇದೆ ಆಲೋಚನೆ ಇದೆ ಆಲೋಚನೆ ಇದೆ ಆಲೋಚನೆ ಇದೆ ಪ್ಲಾನ್ ಇದೆ ಪ್ಲಾನ್ ಇದೆ ಅದು ನಮ್ಮ ನಾಶಕ್ಕಾಗಿ ಅದು ನಮ್ಮ ನಾಶಕ್ಕಾಗಿ ಅಲ್ಲ ಅಲ್ಲ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಉದ್ಧಾರಕ್ಕಾಗಿ ಆ ಯೋಜನೆ ಆ ಯೋಜನೆ ಈಗ ಇಳಿದು ಬರಲಿ ಈಗ ಇಳಿದು ಬರಲಿ ನಿಮಗೆ ಎಷ್ಟು ಸೌಂಡ್ ಇದೆಯೋ ಅಷ್ಟು ಸೌಂಡ್ ಸ್ತುತಿ ಮಾಡಿ ಗುರುಗಳು ಗಟ್ಟಿಯಾಗಿ ನಿಮ್ಮನ್ನ ಪ್ರಾರ್ಥಿಸ್ತಾರೆ ಕೈಯೆತ್ತಿ ಗಟ್ಟಿಯಾಗಿ ಯೆರೆಮೀಯ 29:11 ವಾಗ್ದಾನ ನಿನ್ನ ಬಗ್ಗೆ ನನಗೆ ಆಲೋಚನೆಗಳಿವೆ ಈ ನನ್ನಲ್ಲಿ ಪ್ರಾರ್ಥಿಸುವಾಗ ಸ್ತುತಿಸುವಾಗ ಅವುಗಳನ್ನು ನಾನು ನೆರವೇರಿಸುವೆನು ಇದು ದೇವ ಈ ಮಕ್ಕಳು ನಿಮಗೆ ಶರಣಾಗಿದ್ದಾರೆ ಅದು ಬೇರೆ ಬೇರೆ ಕಡೆಗಳಿಂದ ದೂರ ದೂರ ಪ್ರದೇಶಗಳಿಂದ ಹರಿಯರ ಮಾತೆಯ ಬಸಿಲಿಕಕ್ಕೆ ಇವರು ಬಂದಿದ್ದಾರೆ ಈ ಪುಣ್ಯ ಸ್ಥಳದಲ್ಲಿ ಪ್ರಭು ಯೇಸುವಿನ ಆಶೀರ್ವಾದಕ್ಕಾಗಿ ತಮ್ಮ ಕರಗಳನ್ನು ಎತ್ತಿದ್ದಾರೆ ಅವರ ಆಲೋಚನೆ ಯೋಜನೆಗಳನ್ನು ಆಶೀರ್ವದಿಸು ಅವರ ಊರನ್ನು ಆಶೀರ್ವದಿಸಿ ಅವರ ಮೇಲೆ ನಿಮ್ಮ ಕರುಣೆ ಕೃಪೆ ಇಳಿದು ಬರಲಿ ಎಲ್ಲ ಕೇಡುಗಳಿಂದ ಅವರಿಗೆ ಬಿಡುಗಡೆ ಕೊಡು ದೇವ ದೈಹಿಕ ಮಾನಸಿಕ ಅವರಿಗೆ ಸೌಖ್ಯಕ್ಕಾಗಿ ಮತ್ತು ಅವರೆಲ್ಲ ಕುಟುಂಬದ ಆಶೀರ್ವಾದಕ್ಕಾಗಿ ಕರೆ ಎತ್ತುವಾಗ ಅದ್ಭುತಗಳು ನಡೆಯಲಿ ನೀವು ನೀವು ನುಡಿದರೆ ನುಡಿದರೆ ನಡೆಯುತ್ತದೆ ನಡೆಯುತ್ತದೆ ನೀವು ನುಡಿದಿರಿ ನೀವು ನುಡಿದಿರಿ ಕೈಯೆತ್ತಿ ಸ್ತುತಿಸುವಾಗ ಸ್ತುತಿಸುವಾಗ ನಿಮ್ಮನ್ನು ನಿಮ್ಮನ್ನು ಆಶೀರ್ವದಿಸುವೆ 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 ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಕೆಲಸದ ಮೇಲೆ ನನ್ನ ಕೆಲಸದ ಮೇಲೆ ನನ್ನ ಪ್ರಯಾಣದ ಮೇಲೆ ನನ್ನ ಪ್ರಯಾಣದ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಆರಾಧನೆ ಯೇಸುವೆ ಎಲ್ಲ ದೆವ್ವ ಪೀಡೆಗಳು ಎಲ್ಲ ದೆವ್ವ ಪೀಡೆಗಳು ಎಲ್ಲ ರೋಗ ಬಾಧೆಗಳು ಎಲ್ಲ ರೋಗ ಬಾಧೆಗಳು ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ನಮ್ಮನ್ನು ನಮ್ಮನ್ನು ಬಿಟ್ಟು ಹೋಗಲಿ ಬಿಟ್ಟು ಹೋಗಲಿ ಬಿಟ್ಟು ತೊಲಗಲಿ ಬಿಟ್ಟು ತೊಲಗಲಿ ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಗಟ್ಟಿಯಾಗಿ ಸ್ತುತಿ ಮಾಡಿ ಗುರುಗಳು ಪ್ರಾರ್ಥಿಸ್ತಾರೆ ಹಾಲೆಲೂಯಾ 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 ಯೇಸುವೇ ನಿಮ್ಮ ಕರುಣೆಯ ಕೃಪೆಯ ಅಭಿಷೇಕದ ಹಸ್ತ ಮಕ್ಕಳ ಮೇಲೆ ಇಳಿದು ಬರಲಿ ಈ ದೇಹ ಆತ್ಮ ಮನಸ್ಸು ನಿಮಗೆ ಸಮರ್ಪಿಸುತ್ತೇವೆ ಈ ಅರಿವಿನ ಅರಿವಿಲ್ಲದ ಅವಸ್ಥೆಯನ್ನು ಸಮರ್ಪಿಸುತ್ತೇವೆ ಈ ಮಕ್ಕಳ ಮೇಲೆ ನಿಮ್ಮ ದಿವ್ಯ ಕರುಣೆ ಅರಿಯಲಿ ಎಲ್ಲ ಕೇಡುಗಳಿಂದ ಮಕ್ಕಳನ್ನು ಕಾದು ರಕ್ಷಿಸಿರಿ ಕುಟುಂಬಗಳನ್ನು ಕಾದು ರಕ್ಷಿಸಿರಿ ದೇವರ ಕರುಣೆ ಕೃಪೆ ಅರಿಯಲಿ ಟಚ್ ಬ್ಲೆಸ್ ಕೈ ಚಪಾಳೆ ತಟ್ಟಿ ಜೋರಾಗಿ ದೇವರಿಗೆ ಸ್ತೋತ್ರ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ನಿಮಗೆ ಗೊತ್ತಿಲ್ಲ ಮಾತೆಯ ಸನ್ನಿಧಾನದಲ್ಲಿ ನಿಮಗೆ ಸಿಗುವ ಪವರ್ ಕೆನಡಿಯಿಂದ ಸಹೋದರರು ಮಂಗಳೂರು ಸೈಡಿಂದ ಕುಂದಾಪುರ ಸೈಡಿಂದ ಇಲ್ಲಿಗೆ ಬಂದಿದ್ದರು 8 ವರ್ಷದಿಂದ ಮಕ್ಕಳಿಲ್ಲ ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಇಲ್ಲಿ ಬಂದು ಧ್ಯಾನಿಸಿದ್ರು ಫಾದರು ನಾವು ಅವ್ರ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದ್ವಿ ಮಾತೆ ಹತ್ರ ಹೋಗಿ ಕಣ್ಣೀರಿನಲ್ಲಿ ಪ್ರಾರ್ಥಿಸಿದ್ರು ಇದೇ ಆರಾಧನೆಯಲ್ಲಿ ಹಿಂಗೆ ಬಂದು ಕೂತ್ಕೊಂಡ್ರು ಮುಂದಿನ ವರ್ಷ ಒಂದು ಮಗುವಿನ ಜೊತೆಗೆ ಅವರು ಬಂದರು ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಚಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಜಾಂಡೀಸ್ ರೋಗ ಡಾ ಹುಬ್ಬಳ್ಳಿಯವರು ಜಾಂಡೀಸ್ ರೋಗ ಉಳಿಯೋದಿಲ್ಲ ಸತ್ತೋಗ್ತಾನೆ ಡಾಕ್ಟರ್ ಅಂದ್ರೆ ಮನೆ ಕರ್ಕೊಂಡೋಗ್ರಿ ನಾಳೆ ನಾಡಿದ್ರೆ ಸತ್ತೋಗ್ತಾನೆ ಅವನು ಅವರು ಹೇಳಿದ್ರು ನಾನು ಹರಿಹರ ಹಬ್ಬ ಮುಗಿಸ್ಕೊಂಡು ಬರ್ತೇನೆ ಹಬ್ಬಕ್ಕೆ ಹೋಗಿ ಬರ್ತೀನಿ ಸತ್ರು ಪರವಾಗಿಲ್ಲ ಇಲ್ಲಿ ಬಂದರು ಇದೇ ಮತ್ತೆ ಮರಿಯಮ್ಮನವರಲ್ಲಿ ಪ್ರಾರ್ಥಿಸಿದ್ರು ಆರಾಧನೆಯಲ್ಲಿ ಭಾಗವಹಿಸಿದ್ರು
ಒಂಬತ್ತು ವರ್ಷ ಆಯಿತು, ಡಾಕ್ಟ್ರ್ ಹೇಳಿದ್ರು ಸತ್ತೋಗ್ತಾನೆ ಅಂತ. ಆದರೆ ಈಗಲೂ ಆರಾಮವಾಗಿದ್ದಾರೆ ಅವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ನನ್ನನ್ನು ಆರಾಧಿಸುವಾಗ ಯಾವ ವ್ಯಾಧಿಯು ನಿಮ್ಮನ್ನು ಮುಟ್ಟುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಇರುವ ಪವರ್, ಎರಡು ಕೈ ಮೇಲೆ ಕೆತ್ತಿ ಆ ಪವರ್ ಅನ್ನು ಹೇಳ್ಕೊಡ್ತೀನಿ ನಾನು. ಮತ್ತಾಯ, ಮತ್ತಾಯ ಹತ್ತನೇ ಅಧ್ಯಾಯ, ಹತ್ತನೇ ಅಧ್ಯಾಯ, ಒಂದನೇ ವಾಕ್ಯ, ಒಂದನೇ ವಾಕ್ಯ. ನೀವು ನನ್ನನ್ನು, ನೀವು ನನ್ನನ್ನು ಪ್ರೀತಿಸುವುದರಿಂದ, ಪ್ರೀತಿಸುವುದರಿಂದ ನೀವು, ನೀವು ನನ್ನವರಾದ್ದರಿಂದ, ನನ್ನವರಾದ್ದರಿಂದ ಶಿಷ್ಯಂದಿರಿಗೆ, ಶಿಷ್ಯಂದಿರಿಗೆ ಯೇಸು ಕೊಟ್ಟ, ಯೇಸು ಕೊಟ್ಟ ಪವರ್, ಪವರ್ ನನ್ನ ನಾಮದಲ್ಲಿ, ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸಿರಿ, ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳಿಗೆ, ರೋಗಿಗಳಿಗೆ ಸೌಖ್ಯ ನೀಡಿರಿ, ಸೌಖ್ಯ ನೀಡಿರಿ. ಇದು ಯೇಸು ಕೊಟ್ಟ, ಇದು ಯೇಸು ಕೊಟ್ಟ ಪವರ್, ಪವರ್. ಲೂಕಾ, ಲೂಕಾ ಒಂಬತ್ತನೇ ಅಧ್ಯಾಯ, ಒಂಬತ್ತನೇ ಅಧ್ಯಾಯ, ಒಂದನೇ ವಾಕ್ಯ, ಒಂದನೇ ವಾಕ್ಯ. ನೀವು, ನೀವು ಲೋಕದ, ಲೋಕದ ಎಲ್ಲ ಕಡೆಗೆ ಹೋಗಿ, ಎಲ್ಲ ಕಡೆಗೆ ಹೋಗಿ ದೆವ್ವಗಳನ್ನು ಬಿಡಿಸಲು, ದೆವ್ವಗಳನ್ನು ಬಿಡಿಸಲು ರೋಗಗಳನ್ನು ಸೌಖ್ಯ ಕೊಡಲು, ರೋಗಗಳನ್ನು ಸೌಖ್ಯ ಪಡಿಸಲು ನಿಮಗೆ, ನಿಮಗೆ ಅಧಿಕಾರ, ಅಧಿಕಾರ ಶಕ್ತಿ ಕೊಟ್ಟಿದ್ದೆ, ಶಕ್ತಿ ಕೊಟ್ಟಿದ್ದೆ, ಶಕ್ತಿ ಕೊಟ್ಟಿದ್ದೆ, ಶಕ್ತಿ ಕೊಟ್ಟಿದ್ದೆ. ಅಲ್ಲೇ ಲೂಯ, ಅಲ್ಲೇ ಲೂಯ, ಅಲ್ಲೇ ಲೂಯ, ಅಲ್ಲೇ ಲೂಯ. ಮಾರ್ಕನ ಸುವಾರ್ತೆ, ಮಾರ್ಕನ ಸುವಾರ್ತೆ ಹದಿನಾರನೇ ಅಧ್ಯಾಯ, ಹದಿನಾರನೇ ಅಧ್ಯಾಯ ಹದಿನೇಳನೇ ವಾಕ್ಯ, ಹದಿನೇಳನೇ ವಾಕ್ಯ. ನನ್ನನ್ನು ವಿಶ್ವಾಸಿಸುವವನು, ನನ್ನನ್ನು ವಿಶ್ವಾಸಿಸುವವನು ಯೇಸುವನ್ನು ನಂಬುವವನು, ಯೇಸುವನ್ನು ನಂಬುವವನು ಯೇಸುವನ್ನು ಮಾತ್ರ ನಂಬುವವನು, ಯೇಸುವನ್ನು ಮಾತ್ರ ನಂಬುವವನು ನನ್ನ ನಾಮದಲ್ಲಿ, ನನ್ನ ನಾಮದಲ್ಲಿ ದೆವ್ವ ಬಿಡಿಸುವನು, ದೆವ್ವ ಬಿಡಿಸುವನು ರೋಗಿಗಳಿಗೆ, ರೋಗಿಗಳಿಗೆ ಸೌಖ್ಯ ನೀಡುವನು, ಸೌಖ್ಯ ನೀಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ಕೈಯನ್ನು ತಲೆ ಮೇಲೆ ಇಟ್ಕೊಳ್ಳಿ, ಪವರ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ನೀವು ಸಾಧಾರಣ ವ್ಯಕ್ತಿಯಲ್ಲ, ನೀವು ಜಾತ್ರೆಯಲ್ಲಿ ಅದು ಇದು ತಿಂದು ಹೋಗೋದಕ್ಕೆ ಬಂದಿಲ್ಲ, ಪವರ್, ಪವರ್ ಅನ್ನು ಆಕ್ಟಿವೇಟ್ ಮಾಡಕ್ಕೆ ಬಂದಿದ್ದೀರಾ. ನೀವು ವಿಶ್ವಾಸಿಸಿರಿ, ಯೇಸು ಹೇಳಿದ್ದು ಬೇರೆ ಯಾರಿಗೂ ಅಲ್ಲ, ನಿನಗೆ, ನಿನಗೆ ಆ ಪವರ್ ಇದೆ. ಫಸ್ಟು ನಮ್ಮಲ್ಲಿರುವ ದೆವ್ವ ಓಡಿಸೋಣ. ಯೇಸುನಾಮದಲ್ಲಿ, ಯೇಸುನಾಮದಲ್ಲಿ ನನ್ನನ್ನು, ನನ್ನನ್ನು ಆಳುತ್ತಿರುವ, ಆಳುತ್ತಿರುವ ಎಲ್ಲ ಪಿಶಾಚಿಗಳು, ಎಲ್ಲ ಪಿಶಾಚಿಗಳು ಮಾಟ ಮಂತ್ರ ಶಕ್ತಿಗಳು, ಮಾಟ ಮಂತ್ರ ಶಕ್ತಿಗಳು ದೆವ್ವ ಪೀಡೆಗಳು, ದೆವ್ವ ಪೀಡೆಗಳು ಕಾಮ ಮೋಹಗಳು, ಕಾಮ ಮೋಹಗಳು ದುರಾಸೆಗಳು, ದುರಾಸೆಗಳು ಅಸೂಯೆಗಳು, ಅಸೂಯೆಗಳು ಯೇಸುನಾಮದಲ್ಲಿ, ಯೇಸುನಾಮದಲ್ಲಿ ನನ್ನನ್ನು, ನನ್ನನ್ನು ಬಿಟ್ಟು ಹೋಗಲೇ, ಬಿಟ್ಟು ಹೋಗಲಿ. ಹೇ ಕಾಮ ಪಿಶಾಚೆ, ಹೇ ಕಾಮ ಪಿಶಾಚೆ, ದುರಾಸೆಯ ಪಿಶಾಚೆ, ದುರಾಸೆಯ ಪಿಶಾಚೆ ಅಹಂಕಾರದ ಪಿಶಾಚೆ, ಅಹಂಕಾರದ ಪಿಶಾಚೆ ಕುಟುಂಬದಲ್ಲಿ, ಕುಟುಂಬದಲ್ಲಿ ಕಲಹ ಉಂಟು ಮಾಡುವ, ಕಲಹ ಉಂಟು ಮಾಡುವ ಸೈತಾನನೇ, ಸೈತಾನನೇ ಯೇಸುನಾಮದಲ್ಲಿ, ಯೇಸುನಾಮದಲ್ಲಿ ನನ್ನನ್ನು, ನನ್ನನ್ನು ನನ್ನ ದೇಹವನ್ನು, ನನ್ನ ದೇಹವನ್ನು ನನ್ನ ಅಂಗಾಂಗಗಳನ್ನು, ನನ್ನ ಅಂಗಾಂಗಗಳನ್ನು ನನ್ನ ಮಕ್ಕಳನ್ನು, ನನ್ನ ಮಕ್ಕಳನ್ನು ನನ್ನ ಕುಟುಂಬವನ್ನು, ನನ್ನ ಕುಟುಂಬವನ್ನು ಬಿಟ್ಟು, ಬಿಟ್ಟು ತೊಲಗು, ತೊಲಗು. ತಲೆ ಮೇಲಿಂದ ಕೈ ತೆಗಿಬೇಡಿ, ಕೈ ಹಂಗೆ ಇರಲಿ. ಗಟ್ಟಿಯಾಗಿ ಸ್ತುತಿ ಮಾಡಿ, ಗುರುಗಳು ಪ್ರೇಯರ್ ಮಾಡಿ. ಈಸ್ವಿ ಮಕ್ಕಳ ಮನಸ್ಸನ್ನು ನಿಮಗೆ ಸಮರ್ಪಿಸುತ್ತೇವೆ, ಮೆದುಳನ್ನು ಸಮರ್ಪಿಸುತ್ತೇವೆ. ಎಲ್ಲ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲಿ, ಈ ಮನಸ್ಸು ಶುದ್ಧೀಕೃತವಾಗಲಿ. ತೀವ್ರ ಕರುಣೆ ಹರಿಯಲಿ, ಯೇಸು ರಕ್ತ ತೊಳೆದು ಶುದ್ಧೀಕೃತವಾಗಲಿ. ಈ ಪರಮ ಪ್ರಸಾದದಿಂದ ದಿವ್ಯ ಶಕ್ತಿ ಹರಿಯಲಿ. ತಲೆ ಮೇಲಿರುವ ಎಲ್ಲ ರೋಗಗಳು, ಎಲ್ಲ ತಲೆನೋವುಗಳು, ಮೈಗ್ರೇನ್ ಹೆಡ್ಡೇಕ್ಗಳು ಬಿಟ್ಟು ಹೋಗಲಿ. ಜ್ಞಾನದ ಶಕ್ತಿ ಹೆಚ್ಚಾಗಲಿ. ರಾತ್ರಿಯಲ್ಲಿ ಬರುವ ಎಲ್ಲ ಭಯಗಳು ಬಿಟ್ಟು ಹೋಗಲಿ. ಮರಣದ ಭಯ, ನೀರಿನ ಭಯ, ಲೋಕದ ಭಯ, ಎಲ್ಲ ದೇವ ಪೀಡೆ ಪಿಶಾಚಿಗಳ ಭಯಗಳು ಬಿಟ್ಟು ಹೋಗಲಿ. ಅವರ ಮನಸ್ಸು ಆಶೀರ್ವಾದಗೊಳ್ಳಲಿ, ಮನಸ್ಸಿನಲ್ಲಿರುವ ಭಾರಗಳು ಬಿಟ್ಟು ಹೋಗಲಿ, ಹೊಸ ಶಕ್ತಿ ಇಳಿದು ಬರಲಿ. ಇದು ಅವರಿಗೆ ಇರುವ ಎಲ್ಲ ಕೇಡುಗಳಿಂದ ರಕ್ಷಿಸು. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್, ಡೆಲಿವರ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಚಪಳೆ ತಟ್ಟಿ ಜೋರಾಗಿ, ಪವರ್, ಪವರ್, ಪವರ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಕೊರೋನಾ ಬಂತು, ಕೆಲಸ ಹೋಯ್ತು, ಬಿಸ್ನೆಸ್ ನಷ್ಟವಾಯ್ತು. ಬಲೆ ಬೀಸಿದ್ರೆ ಮೀನಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಅಕ್ಕಿ ತಗೊಳ್ಬೇಕು, ಲೈಟ್ ಬಿಲ್ ಕಟ್ಟಬೇಕು. ಪೇತ್ರ ರಾತ್ರಿ ಇಡೀ ಬಲೆ ಬೀಸ್ತಾ, ಒಂದು ಮೀನು ಸಿಗಲಿಲ್ಲ.
ಒಂದು ಮೀನು ಸಿಗಲಿಲ್ಲ. ಬೇಸರದಲ್ಲಿ ಕುಳಿತಿದ್ದ ಯೇಸು ಬಂದರು. ಯೇಸು ಹೇಳಿದ್ರು, ಆಳದಲ್ಲಿ ಬಲೆ ಬೀಸು. ಯೇಸು ನಿಮ್ಮ ಸ್ತುತಿಯನ್ನು ಕೇಳಿ ಸುಮ್ಮನೆ ಇರುವವರಲ್ಲ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವ ದೇವರು, ಅವರು ಕೊಡುವ ದೇವರು, ಪೂರೈಸುವ ದೇವರು, ಆಶೀರ್ವದಿಸುವ ದೇವರು. ಪೇತ್ರ ಹೇಳ್ದ, ಸ್ವಾಮಿ ರಾತ್ರಿ ಇಡೀ ಅಲ್ಲಿ ಬಲೆ ಬೀಸಿದ್ವಿ, ನೋ ಸಿಂಗಲ್ ಫಿಶ್, ಒಂದು ಸಣ್ಣ ಮೀನು ಕೂಡ ಅಲ್ಲಿಲ್ಲ, ಆದರೆ ನಿಮ್ಮ ವಾಕ್ಯ ಕೇಳಿ ಬಲೆ ಬೀಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಕಣ್ಮುಚ್ಚಿ ಎದೆ ಮೇಲೆ ಕೈ ಇಟ್ಕೋಬೇಡಿ, ಭಯಪಡಬೇಡ. ದೇವರ ವಾಗ್ದಾನಗಳು 366 ಸಲ ದೇವರು ಹೇಳಿದ್ರು, ಭಯಪಡಬೇಡ, ಹೆದರಬೇಡ. ಸತ್ತ ಲಾಸರನಿಗೆ, ಕೊಳೆತು ಹೋಗಿದ್ದ ಲಾಸರನಿಗೆ ಜೀವ ಕೊಟ್ಟವನು ನಾನು, ಭಯಪಡಬೇಡ. ಕುರುಡರಿಗೆ ಕಣ್ಣು ಕೊಟ್ಟವನು ನಾನು, ಕಿವುಡನಿಗೆ ಎಫ್ಎತ್ತ ಎಂದು ನುಡಿದು ಕಿವಿ ಕೊಟ್ಟವನು ನಾನು. 5 ರೊಟ್ಟಿ 2 ಮೀನನ್ನ ಸ್ತುತಿಸಿ 1000 ಜನಕ್ಕೆ ಉಣಬಡಿಸಿದವನು ನಾನು. ಗೂನಿ ಬೆಣ್ಣಿನ ಸ್ತ್ರೀಗೆ ಸೌಖ್ಯ ಕೊಟ್ಟವನು ನಾನು. ಪಾಪಿಣಿಯಾದ, ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಸಹೋದರಿಯನ್ನ ಬಿಡುಗಡೆ ಕೊಟ್ಟವನು ನಾನು. ಯೋಹಾನ್ 8:36, ಯೇಸು ಬಿಡುಗಡೆ ಕೊಟ್ಟರೆ ಬಿಡುಗಡೆ ಇದೆ. ಎಲ್ಲರೂ ಹೇಳಿ, ಯೋಹಾನ್ ಗಟ್ಟಿಯಾಗಿ, ಯೋಹಾನ್ 8:36. ಯೇಸು ನುಡಿದರು, ನಾನು ಬಿಡುಗಡೆ ಕೊಟ್ಟರೆ, ನಾನು ಬಿಡುಗಡೆ ಕೊಟ್ಟರೆ ನಿಮಗೆ ಬಿಡುಗಡೆ ಇದೆ, ನಿಮಗೆ ಬಿಡುಗಡೆ ಇದೆ. ಯೇಸು ನನಗೆ, ಯೇಸು ನನಗೆ ಇಂದು ಬಿಡುಗಡೆ ಕೊಟ್ಟರೆ, ಬಿಡುಗಡೆ ಕೊಟ್ಟರೆ ಪಾಪದಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ, ನಿರಾಶೆಯಿಂದ ಬಿಡುಗಡೆ, ನಿರಾಶೆಯಿಂದ ಬಿಡುಗಡೆ. ಯೇಸು ಕೊಟ್ಟರೆ, ಯೇಸು ಕೊಟ್ಟರೆ ಇಂದು, ಇಂದು ಈ ಕ್ಷಣ, ಈ ಕ್ಷಣ ನನಗೆ ಬಿಡುಗಡೆ ಇದೆ, ಬಿಡುಗಡೆ ಇದೆ, ಬಿಡುಗಡೆ ಇದೆ, ಬಿಡುಗಡೆ ಇದೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಬಿಡುಗಡೆ ಇದೆ, ಬಿಡುಗಡೆ ಇದೆ. ಎರಡು ಕೈಯನ್ನ ಮೇಲಕ್ಕೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ ಗುರುಗಳು ಪ್ರಾರ್ಥಿಸ್ತಾರೆ. ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಎಲ್ಲ ಕೇಡುಗಳಿಂದ, ಬಂಧನಗಳಿಂದ, ನಮ್ಮ ಜೀವನದಲ್ಲಿರುವ ಎಲ್ಲಾ ಬಂಧನಗಳು ಯೇಸು ನಾಮವಾಕ್ಯ ರಕ್ತ ಶಕ್ತಿ ಶಿವ ಬಿಡುಗಡೆ ಹೊಂದಲಿ. ಈ ಮಕ್ಕಳ ಅಭಿಷೇಕ ಹೊಂದಲಿ. ಯೇಸು ನಾಮದಲ್ಲಿ ಆಮೆನ್. ಚಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. 25 ವರ್ಷದಿಂದ ಕತ್ತಲೆ ಇದೆ. ಏನಿದೆ ಎಲ್ರು ಹೇಳಿ? 25 ವರ್ಷದಿಂದ ಏನಿದೆ, ಏನಿದೆ ಅಲ್ಲಿ? ಬೆಳಗ್ಬೇಕಾದ್ರೆ ಏನ್ ಮಾಡಬೇಕು? ಒಂದು ಕ್ಯಾಂಡಲ್ ತಗೊಂಡೋಗ್ಬೇಕು. ಬೆಳಕಾಗತ್ತಾ ಹೇಳಿ? ಕ್ಯಾಂಡಲ್ ತಗೊಂಡೋದ್ರೆ ಬೆಳಕಾಗತ್ತಾ? ಜ್ವರಗೇಳಿ, ಜ್ವರಗೇಳಿ ಆಗಲ್ಲ. ಕ್ಯಾಂಡ್ಲು ಹಚ್ಕೊಂಡು ಹೋದರೆ ಮಾತ್ರ ಬೆಳಕಾಗುತ್ತೆ. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಜೀವ, ನಾನೇ ಪುನರುತ್ಥಾನ. ಕಣ್ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ, ಆ ಯೇಸುವನ್ನು ಕರೀರಿ. ಪ್ರಕಟಣೆ 3:20 ನಿಮ್ಮ ಹೃದಯದ ಬಾಗಿಲನ್ನು ತಟ್ತಾ ಇದ್ದೀನಿ, ತೆರೆದು ಕೊಟ್ಟರೆ ನಿಮ್ಮಲ್ಲಿ ವಾಸ ಮಾಡ್ತೇನೆ. ಇದು ಗುರುಗಳ ಜೊತೆಗೆ ಬಾಯಿಸು ದೇವಾ, ಬಾಯನ್ನಾತ್ಮಕ್ಕೆ ಬಾ, ಬಾಯನ್ನಾತ್ಮಕ್ಕೆ ಬಾ, ಬಾಯಿಸು ದೇವ, ಬಾಯಿಸು ದೇವಾ, ಬಾಯನ್ನಾತ್ಮಕ್ಕೆ ಬಾ, ಬಾಯನ್ನಾತ್ಮಕ್ಕೆ ಬಾ. ದೇವಾನಿ ಬರಲು, ದೇವಾನಿ ಬರಲು, ಬಾಳೆಲ್ಲ ಆನಂದವೇ. ದೇವಾನಿ ಬರಲು, ದೇವಾನಿ ಬರಲು, ಬಾಳೆಲ್ಲ ಆನಂದವೇ. ಬಾ ಯೇಸು ದೇವ, ಬಾ ಯೇಸು ದೇವ. ಎರಡು ಕೈಯನ್ನ ಮೇಲೆ ಕೆತ್ತಿ ಬಾ ಯೇಸು, ಯೇಸು ದೇವ. ಬಾ ಎನ್ನ ಆತ್ಮಕ್ಕೆ ಬಾ, ಬಾ ಎನ್ನ
ಎಲ್ಲರೂ ಸೇರಿ ಪಾಯಸು ದೇವ ತಂಗಿರಿ ಆಶೀರ್ವದಿಸಿರಿ ಹಾಲೆಲೂಯ 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 ಎರಡು ಕರಗಳನ್ನು ಹೃದಯದ ಮೇಲೆ ಇಡಿ ನಮ್ಮಲ್ಲಿರುವ ಎಲ್ಲ ಚಿಂತೆಗಳನ್ನು ಸಮರ್ಪಿಸಿ ಎಲ್ಲ ಬೇನೆ ಭಾವನೆಗಳನ್ನು ಸಮರ್ಪಿಸಿ ಯೇಸುವಿ ನಾವೆಲ್ಲ ಚಿಂತೆಯನ್ನು ಹೊತ್ತು ಬಂದಿದ್ದೀವಿ ಇಲ್ಲಿಂದ ಹೋಗುವಾಗ ಆಶೀರ್ವಾದ ಹೊಂದಿ ಹೋಗುವಂತೆ ಅಭಿಷೇಕಿಸಿರಿ ಯೇಸುವಿ ನಮ್ಮ ಮೇಲೆ ನಿಮ್ಮ ಕರುಣೆಯ ಹಸ್ತ ಇಳಿದು ಬರಲಿ ಬಾಳಿನಲ್ಲಿರುವ ಎಲ್ಲ ಸಂಕಟಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಯೇಸುವೆ ಈ ಸಂಕಟಗಳಿಗೆ ಉತ್ತರ ನೀವು ಮಾತ್ರ ಸ್ವಾಮಿ ಯಾರಲ್ಲೂ ಹೇಳಿಕೊಳ್ಳಲಾರದ ಆ ಸಂಕಟಗಳು ಕುಟುಂಬದ ಸಂಕಟಗಳು ಜೀವನದ ಸಂಕಟಗಳು ಸಾಲ ಸೋಲುಗಳು ಯೇಸುವೆ ನಿಮಗೆ ಸಮರ್ಪಿಸುತ್ತೇನೆ ಯೇಸುವೆ ನನ್ನ ಮೇಲೆ ಕರುಣೆಯಾಗಿರಿ ಎರಡು ಕರಗಳನ್ನು ಮೇಲೆತ್ತಿ ಒಂದು 10 ಸಾರಿ ಗಟ್ಟಿಯಾಗಿ ಹೇಳಿ ಯೇಸುವೆ ನನ್ನ ಮೇಲೆ ಕರುಣೆಯಾಗಿರಿ ಯೇಸುವೆ ನನ್ನ ಮೇಲೆ ಕರುಣೆಯಾಗಿರಿ ಯೇಸುವೇ ನನ್ನ ಮೇಲೆ ಕರುಣೆಯಾಗಿರಿ ಗಟ್ಟಿಯಾಗಿ ಯೇಸುವೇ ನನ್ನ ಮೇಲೆ ಕರುಣೆಯಾಗಿರಿ 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 ಹಾಲೆಲೂಯ 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 ದೇವರ ಕರುಣೆ ನಮ್ಮ ಮೇಲೆ ಹರಿಯಲಿ ನಮ್ಮ ಊರಿನ ಮೇಲೆ ಹರಿಯಲಿ ನಮ್ಮ ಕುಟುಂಬದ ಮೇಲೆ ಹರಿಯಲಿ ನಮ್ಮ ಜೀವನದ ಆರೋಗ್ಯದ ಮೇಲೆ ಹರಿಯಲಿ ಆ ಕರುಣೆಗಾಗಿ ಈ ಕರುಣೆಯ ಆಶ್ರಯಕ್ಕೆ ನಾವು ಬಂದಿದ್ದೀವಿ ಇದೋ ಯೇಸುವೇ ಪರಮ ಪ್ರಸಾದದಿಂದ ದಿವ್ಯ ಕರುಣೆಯ ಶಕ್ತಿ ದೈವಿಕ ಕರುಣೆಯ ಶಕ್ತಿ ಈ ಮಕ್ಕಳ ಮೇಲೆ ಇಳಿದು ಬರಲಿ ಈ ಮಕ್ಕಳನ್ನು ಆಶೀರ್ವದಿಸಿರಿ ಅಭಿಷೇಕಿಸಿರಿ ಎರಡು ಕರಗಳನ್ನು ಹೃದಯದ ಮೇಲಿಡಿ ಚಿಂತೆ ಭಯ ಭೀತಿಯ ಬಾಳ ಕಹಿ ನೆನಪೆಲ್ಲ ಚಿಂತೆ ಭಯ ಭೀತಿಯ ಚಿಂತೆ ಭಯ ಭೀತಿಯ ಬಾಳ ಕಹಿ ನೆನಪೆಲ್ಲ ಬಾಳ ಕಹಿ ನೆನಪೆಲ್ಲ ಹೃದಯ ಭಾರವ ಹೃದಯ ಭಾರವ ಪ್ರಾರ್ಥಿಸಿ ಯೇಸುವೆ ಎಲ್ಲರೂ ಯೇಸುವೆ ಯೇಸುವೆ ನನ್ನಲ್ಲಿರುವ ಸಂಶಯದ ಪಿಚಾಚಿಯನ್ನು ತೊಡೆದು ಹಾಕಿರಿ ಯೇಸುವೆ ಅಸಹನೀಯ ಅಶಾಂತಿಯ ಆತ್ಮವನ್ನು ತೊಡೆದು ಹಾಕಿರಿ ದುಶ್ಚಟ ದುರ್ಗುಣದ ಆತ್ಮವನ್ನು ತೊಡೆದು ಹಾಕಿರಿ ನನ್ನೊಳಗಡೆ ಇರುವ ಅಂಜಿಕೆ ನಾಚಿಕೆ ಸ್ವಭಾವಗಳನ್ನು ದೂರ ಮಾಡಿರಿ ಯೇಸುವೆ ಆತ್ಮನ ವರದಿಂದ ನನ್ನನ್ನು ಅಭಿಷೇಕಿಸಿರಿ ಯೇಸುವೆ ನೀವು ನುಡಿದಿರಿ ಬಾಯಾರಿದವನು ನನ್ನ ಬಳಿಗೆ ಬರಲಿ ಬಾಯಾರಿದವನು ನನ್ನ ಬಳಿಗೆ ಬರಲಿ ನನ್ನಿಂದ ಕುಡಿಯಲಿ ಯೇಸುವೆ ಪವಿತ್ರಾತ್ಮರನ್ನು
ಪಂಚದಶಮಿ ಹಬ್ಬದ ದಿನ ನೀವು ಕಳುಹಿಸಿದಿರಿ, ಅಗ್ನಿಯ ನಾಳವಾಗಿ ಅಭಿಷೇಕಿಸಿದಿರಿ. ಯೇಸುವೇ, ಈ ಧ್ಯಾನದಲ್ಲಿ, ಈ ಬಸಿಲಿಕದಲ್ಲಿ ಹರಿಯರ ಆರೋಗ್ಯ ಮಾತೆಯ ಭಿನ್ನಹದ ಮೂಲಕ ನಮ್ಮೆಲ್ಲರನ್ನು ಅಭಿಷೇಕಿಸಿರಿ. ಆತ್ಮನ ವರಗಳಿಂದ ಫಲಗಳಿಂದ ತುಂಬಿರಿ. ಯೇಸುವೇ, ನಮ್ಮೊಳಗಡೆ ಇರುವ ಎಲ್ಲಾ ದುರ್ಗುಣಗಳು ಬಿಟ್ಟು ಹೋಗಲಿ. ಯೇಸುವೇ, ಯೇಸುವೇ, ದುಶ್ಚಟಗಳಿಗೆ ಗುಲಾಮರಾಗದಂತೆ ರಕ್ಷಿಸಿರಿ. ಹಾಲೆಲೂಯಾ, ಹಾಲೆಲೂಯಾ. ಎರಡು ಕರಗಳನ್ನು ಮೇಲೆತ್ತಿ, ಯೇಸುವೇ ನಿಮ್ಮ ಆತ್ಮನ ವರದಿಂದ ನನ್ನನ್ನು ತುಂಬಿರಿ ಅಂತೇಳಿ ಗಟ್ಟಿಯಾಗಿ ಪ್ರಾರ್ಥಿಸಿ. ಯೇಸುವೇ ನಿಮ್ಮ ಆತ್ಮನ ವರದಿಂದ ತುಂಬಿರಿ, ತುಂಬಿರಿ. ಯೇಸುವೇ ನಿಮ್ಮ ಆತ್ಮರ ವರದಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಆತ್ಮನ ವರದಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಆತ್ಮರ ವರದಿಂದ ನನ್ನನ್ನು ತುಂಬಿರಿ ಗಟ್ಟಿಯಾಗಿ. ಯೇಸುವೇ ನಿಮ್ಮ ಆತ್ಮನ ವರದಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಆತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಆತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿರಿ. ಯೇಸುವೇ ಅಗ್ನಿ ನಾಳವಾಗಿ ಇಳಿದು ಬನ್ನಿರಿ. ಯೇಸುವೇ ಅಗ್ನಿ ನಾಳವಾಗಿ ಇಳಿದು ಬನ್ನಿರಿ. ಯೇಸುವೇ ನನ್ನನ್ನು ಅಭಿಷೇಕಿಸಿರಿ. ಯೇಸುವೇ ನನ್ನನ್ನು ಅಭಿಷೇಕಿಸಿರಿ. ಎಲ್ಲ ಅಂಧಕಾರ ಶಕ್ತಿಗಳನ್ನು ಸುಟ್ಟು ಹಾಕಿರಿ. ಎಲ್ಲ ಅಂಧಕಾರ ಶಕ್ತಿಗಳನ್ನು ಸುಟ್ಟು ಹಾಕಿರಿ. ದೈವಿಕ ಕರುಣೆ ನನ್ನ ಮೇಲೆ ಹರಿಯಲಿ. ದೈವಿಕ ಕರುಣೆ ನಮ್ಮ ಮೇಲೆ ಹರಿಯಲಿ. ನನ್ನ ದೇಹಾತ್ಮ ಮನಸ್ಸು ಅಭಿಷೇಕವಾಗಲಿ. ನನ್ನ ದೇಹಾತ್ಮ ಮನಸ್ಸು ಅಭಿಷೇಕವಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಜೋರಾಗಿ ಹಾಲೆಲೂಯಾ. ದೇಹಾತ್ಮ ಮನಸ್ಸುಗಳು ಅಭಿಷೇಕವಾಗುವ ಸಮಯ, ಸಮಯ. ಅಂಜಿಕೇನಾಂಜಿಕೇಯ ಸಂಶಯ ಗುಣವಾನೀಗಿ ಅಂಜಿಕೇನಾಂಜಿಕೇಯ ಸಂಶಯದ ಗುಣವನ್ನ ಸಂಶಯ ಗುಣವಾನೀಗಿ ಆತ್ಮನ ವರದಿಂದ, ಆತ್ಮನ ವರದಿಂದ ಅಭಿಷೇಕ ಮಾಡಲು ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾಯತ್ತಿ ಬಾ ಯೇಸು ದೇವಾ. ಎಲ್ಲರೂ ಸೇರಿ ಬಾ ಯೇಸು ದೇವಾ. ಕರೀರಿ ಯೇಸುವನ್ನ. ಬಾ ಎನ್ನಾತ್ಮಕ್ಕೆ ಬಾ. ಬಾ ಯೇಸು ದೇವಾ. ಬಾ ಯೇಸು ದೇವಾ. ಬಾ ಎನ್ನಾತ್ಮಕ್ಕೆ. ಎರಡು ಕರಗಳನ್ನು ಹೃದಯದ ಮೇಲಿಡಿ. ಯೇಸುವನ್ನು ದೃಷ್ಟಿಸಿ ನೋಡಿ. ಪರಮ ಪ್ರಸಾದದಲ್ಲಿ 38 ವರ್ಷ ಕುರಿ ಬಾಗಿಲಿನ ಬಳಿ ಮುಟ್ಟಿದ ಯೇಸು ಇದ್ದಾರೆ.
ಸತ್ತ ಲಾಜರಿಗೆ ಜೀವ ಕೊಟ್ಟ ಯೇಸು ಇದ್ದಾರೆ, ಕುರುಡರಿಗೆ ದೃಷ್ಟಿ ಕೊಟ್ಟ ಯೇಸು ಇದ್ದಾರೆ, ಕುಂಟರಿಗೆ ಕಾಲು ಕೊಟ್ಟ ಕಾಲಿಗೆ ಶಕ್ತಿ ಕೊಟ್ಟ ಯೇಸು ಇದ್ದಾರೆ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ಯೇಸು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ. ಎರಡು ಕರಗಳನ್ನು ಮತ್ತೊಮ್ಮೆ ಹೃದಯದ ಮೇಲಿಡಿ, ಯೇಸುವನ್ನು ದೃಷ್ಟಿಸಿ ನೋಡಿ. ಈ ಹರಿಹರ ಆರೋಗ್ಯ ಮಾತೆಯ ಪುಣ್ಯ ತಾಣ, ಪ್ರೀತಿಯ ತಾಣ, ಇಲ್ಲಿ ದೇವರ ಪ್ರೀತಿ ಕೆಲಸ ಮಾಡುತ್ತೆ. ಮನುಷ್ಯನ ಪಾಪ ಶಾಪಗಳನ್ನು ಪರಿಹರಿಸುವುದು ದೇವರ ಪ್ರೀತಿ. ಲೋಕ ಹೇಳಬಹುದು, ನೀನು ತಪ್ಪು ಮಾಡಿದ್ಯಾ, ಪಾಪ ಮಾಡಿದ್ಯಾ, ನೀನು ನಾಶವಾಗ್ತೀಯ. ದೇವರು ಹೇಳ್ತಾರೆ, ನಾನು ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ, ಆಮೆನ್. ನಾನು ನಿನ್ನ ಶಾಪಗಳಿಂದ ಬಿಡುಗಡೆ ಕೊಡುತ್ತೇನೆ. ನೀನೆಂದು ಪಾಪಿಯಲ್ಲ, ನೀನೆಂದು ಶಾಪಗ್ರಸ್ತನಲ್ಲ. ನಮಗೆ ಪ್ರಭು ಯೇಸು ಬಿಡುಗಡೆ ನಿಂತು ಕೊಟ್ಟಿದ್ದಾರೆ. ಯೋಹಾನನ ಶುಭ ಸಂದೇಶ 3:16, ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನು ಈ ಧರೆಗೆ ಕಳುಹಿಸಿದರು. ತಾಯಿ ಮರಿಯಮ್ಮನವರ ಉದರದಲ್ಲಿ ಜನ್ಮತಾಳಿ ಧರೆಗೆ ಕಳುಹಿಸಿದರು. ಆ ದೇವರ ಮಕ್ಕಳಾಗಿದ್ದೀವಿ ನಾವು. ನಾವೆಲ್ಲರೂ ಇಲ್ಲಿ ಬಂದು ಇದು ಪ್ರೀತಿಯ ತಾಣ. ನಮ್ಮಲ್ಲಿರುವ ದ್ವೇಷ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಮತ್ಸರ ದೂರವಾಗಬೇಕು. ಪ್ರೀತಿಯ ಕೊರತೆ ನಮ್ಮೊಳಗಡೆ ಇದ್ರೆ ಅದು ಬಿಟ್ಟು ಹೋಗಬೇಕು. ಮನುಷ್ಯನ ಪ್ರೀತಿ ನೀತಿಗೆ ತಕ್ಕ ಪ್ರೀತಿ, ದೇವರ ಪ್ರೀತಿ ಶಾಶ್ವತ ಪ್ರೀತಿ. ದೇವರು ನಮ್ಮ ಧರ್ಮ ನೋಡಲ್ಲ, ಬಣ್ಣ ನೋಡಲ್ಲ, ವರ್ಣ ನೋಡಲ್ಲ, ಹೃದಯ ನೋಡ್ತಾರೆ. ಇವತ್ತು ಪತಿಯ ಪ್ರೀತಿ ಸಿಕ್ಕಿಲ್ಲ, ಪತ್ನಿಯ ಪ್ರೀತಿ ಸಿಕ್ಕಿಲ್ಲ, ಮಕ್ಕಳ ಪ್ರೀತಿ ಸಿಕ್ಕಿಲ್ಲ, ತಂದೆಯ ಪ್ರೀತಿ ಸಿಕ್ಕಿಲ್ಲ, ತಾಯಿಯ ಪ್ರೀತಿ ಸಿಕ್ಕಿಲ್ಲ. ನಿರಾಶರಾಗಬೇಡಿ, ಜುಗುಪ್ಸೆಗೊಳಗಾಡಬೇಡಿ, ಆತ್ಮಹತ್ಯೆ ಚಿಂತೆ ಮಾಡಬೇಡಿ. ದೇವರು ಆತ್ಮ ಕೊಟ್ಟಿದ್ದು ಹತ್ಯೆ ಮಾಡಲಿಕ್ಕೆ ಅಲ್ಲ, ಜೀವಿಸಲಿಕ್ಕೆ. ನಾವು ಕೊನೆ ಉಸಿರಿರುವ ತನಕ ಜೀವಿಸಬೇಕು, ಧೈರ್ಯದಲ್ಲಿ ಜೀವಿಸಬೇಕು. ದೇವರ ಪ್ರೀತಿ ನಮ್ಮ ಮೇಲೆ ದೇವರು ಸುರಿಸಿದ್ದಾರೆ. ಗಾಡ್ ಹ್ಯಾಸ್ ಪೋರ್ಡ್ ಅಪಾನ್ ಅಸ್ ಹಿಸ್ ಲವ್. ಆ ಪವಿತ್ರ ಆತ್ಮರನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ನನ್ನ ಜೊತೆಗೆ ಹೇಳಿ, ಕರಗಳನ್ನು ಹೃದಯದ ಮೇಲೆ, ಯೇಸುವೇ, ಈ ಆರಾಧನೆಯಲ್ಲಿ, ನನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಕೊರತೆ ಬಿದ್ದ ಪ್ರೀತಿಯನ್ನು ತುಂಬಿಕೊಡಿರಿ. ಯೇಸುವೇ, ಈ ಆರಾಧನೆಯಲ್ಲಿ, ಈ ಪುಣ್ಯ ಸ್ಥಳದಲ್ಲಿ, ತಾಯಿಯ ಪ್ರೀತಿಯಿಂದ, ಯೇಸುವಿನ ಪ್ರೀತಿಯಿಂದ, ದೇವರ ಪ್ರೀತಿಯಿಂದ, ಎಲ್ಲರನ್ನು ಅಭಿಷೇಕಿಸಿರಿ. ಸುಳ್ಳಿನ ಆತ್ಮ, ಮತಾಂಧತೆಯ ಆತ್ಮ, ಭಯೋತ್ಪಾದನೆಯ ಆತ್ಮ, ದ್ವೇಷದ ಆತ್ಮ, ಪ್ರತೀಕಾರದ ಆತ್ಮ, ಯೇಸು ನಾಮದಲ್ಲಿ, ಸುಟ್ಟು ಬೂದಿಯಾಗಲಿ, ಸುಟ್ಟು ಬೂದಿಯಾಗಲಿ. ದೇವರ ಪ್ರೀತಿ, ದೇವರ ಪ್ರೀತಿ ಸರ್ವರ ಮೇಲೆ, ನನ್ನ ಸರ್ವರ ಮೇಲೆ, ಸರ್ವರ ಮೇಲೆ ಇಳಿದು ಬರಲಿ, ಇಳಿದು ಬರಲಿ. ದೇವರ ಪ್ರೀತಿಯಿಂದ, ತುಂಬಲ್ಪಟ್ಟಾಗ, ನಾವು ನಾವು ಶಾಂತಿ ಸಮಾಧಾನದ, ಶಾಂತಿ ಸಮಾಧಾನ ಆಶೀರ್ವಾದದ, ಆಶೀರ್ವಾದ ಅನುಗ್ರಹದ, ಅನುಗ್ರಹದ ಜೀವನ ಜೀವಿಸಲು, ಜೀವನ ಜೀವಿಸಲು ಸಾಧ್ಯವಿದೆ, 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 ಸಾಧ್ಯವಿದೆ. ಯೇಸುವೇ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಪ್ರೀತಿ ನನ್ನನ್ನು ತುಂಬಿರಿ, ನನ್ನನ್ನು ತುಂಬಿರಿ. ಎರಡು ಕರಗಳನ್ನು ಮೇಲೆತ್ತಿ 10 ಗಟ್ಟಿಯಾಗಿ ಹೇಳಿ, ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ, ಗಟ್ಟಿ. ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ, ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ ಗಟ್ಟಿಯಾಗಿ. ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ, ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ, ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ, ಶಕ್ತಿ. ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ, ಯೇಸುವೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ. ನಿಮ್ಮ ಗಾಯದಲ್ಲಿ ಸೌಖ್ಯದ ಶಕ್ತಿ ಇದೆ, ನಿಮ್ಮ ಗಾಯದ, ನಿಮ್ಮ ಗಾಯದಲ್ಲಿ ಸೌಖ್ಯದ ಶಕ್ತಿ, ಸೌಖ್ಯದ ಶಕ್ತಿ ಇದೆ, ನಿಮ್ಮ ರಕ್ತದಲ್ಲಿ, ನಿಮ್ಮ ರಕ್ತದಲ್ಲಿ ಬಿಡುಗಡೆ ದೊರೆಯಲಿ, ಬಿಡುಗಡೆ ದೊರೆಯಲಿದೆ, ನಿಮ್ಮ ರಕ್ತದಲ್ಲಿ, ನಿಮ್ಮ ರಕ್ತದಲ್ಲಿ ಬಿಡುಗಡೆ ದೊರೆಯಲಿದೆ, ಬಿಡುಗಡೆ ದೊರೆಯಲಿದೆ. ನನ್ನ ಮುಟ್ಟಿರಿ, ನನ್ನ ಮುಟ್ಟಿರಿ, ಸೌಖ್ಯ ನೀಡಿರಿ, ಸೌಖ್ಯ ನೀಡಿರಿ, ರಕ್ತ ಚಿಮುಕಿಸಿ, ಚುಮುಕಿಸಿ, ರಕ್ಷೆ ನೀಡಿರಿ, ರಕ್ಷೆ ನೀಡಿರಿ.
ಆರೋಗ್ಯದಾಯಕನೇ ಅಪ್ಪ ಯೇಸುವೇ ಅಪ್ಪ ಯೇಸುವೇ ರೋಗದಿ ಬಳಲಿರುವೆ ಕರುಣಿಸು ಕರ್ತನೆ ಎರಡು ಕರಗಳನ್ನು ಮೇಲೆತ್ತಿ ಆರೋಗ್ಯದಾಯಕನೇ ಅಪ್ಪ ಯೇಸುವೇ ರೋಗದಿ ಬಳಲಿರುವೆ ಕರುಣಿಸು ಕರ್ತನೆ ಎಲ್ಲ ರೋಗಗಳ ಬಿಡುಗಡೆಗಾಗಿ ಎಲ್ಲ ಅಂಧಕಾರ ಶಕ್ತಿಗಳ ಬಿಡುಗಡೆಗಾಗಿ ದೇವರ ಕರುಣೆಗಾಗಿ ಪ್ರಾರ್ಥಿಸುತ್ತೇವೆ ಎಲ್ಲ ಕ್ಯಾನ್ಸರ್ ರೋಗಗಳು ಬಿಟ್ಟು ಹೋಗಲಿ ಎಲ್ಲ ಕಿವುಡುತನಗಳು ಬಿಟ್ಟು ಹೋಗಲಿ ಎಲ್ಲ ಅಲರ್ಜಿ ರೋಗಗಳು ಬಿಟ್ಟು ಹೋಗಲಿ ಎಲ್ಲ ಕಿಡ್ನಿ ಸ್ಟೋನ್ ಗಳು ಬಿಟ್ಟು ಹೋಗಲಿ ಎಲ್ಲ ಗಾಲ್ ಬ್ಲಾಡರ್ ಗಳು ಆಶೀರ್ವಾದಗಳು ಎಲ್ಲ ಗರ್ಭಾಶಯಗಳು ಆಶೀರ್ವಾದಗಳು ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳ ಭಾಗ್ಯ ಸಿಗಲಿ ಎಲ್ಲ ಹೃದ್ರೋಗಗಳು ಬಿಟ್ಟು ಹೋಗಲಿ ಶ್ವಾಸಕೋಶ ತೊಂದರೆಗಳು ಬಿಟ್ಟು ಹೋಗಲಿ ಬೆನ್ನು ಮೂಳೆ ಕಾಯಿಲೆಗಳು ಬಿಟ್ಟು ಹೋಗಲಿ ಎಲ್ಲ ವೈರಸ್ ಗಳು ಬಿಟ್ಟು ಹೋಗಲಿ ಎಲ್ಲ ಅರ್ಥ್ರೈಟಿಸ್ ಕಾಯಿಲೆಗಳು ಬಿಟ್ಟು ಹೋಗಲಿ ಎಲ್ಲ ತಲೆನೋವುಗಳು ಬಿಟ್ಟು ಹೋಗಲಿ ಎಲ್ಲ ಮೈಗ್ರೇನ್ ಹೆಡ್ ಏಕ್ ಬಿಟ್ಟು ಹೋಗಲಿ ಎಲ್ಲ ಕುರುಡುತನ ಬಿಟ್ಟು ಹೋಗಲಿ ಎಲ್ಲ ತೊದಲು ನುಡಿಗಳು ಬಿಟ್ಟು ಹೋಗಲಿ ಎಲ್ಲ ಸೈನಸ್ ಪ್ರಾಬ್ಲಮ್ ಗಳು ಬಿಟ್ಟು ಹೋಗಲಿ ಎಲ್ಲ ಸೋರಿಯೋಸಿಸ್ ಪ್ರಾಬ್ಲಮ್ ಬಿಟ್ಟು ಹೋಗಲಿ ಎಲ್ಲ ರಕ್ತಸ್ರಾವದ ತೊಂದರೆ ಸೌಖ್ಯ ಸಿಗಲಿ ಎಲ್ಲ ತರದ ವ್ಯಾಧಿಗಳಿಂದ ಮುಕ್ತಿ ಸಿಗಲಿ ಇಲ್ಲಿ ಬಂದ ಪ್ರತಿಯೊಬ್ಬರ ಮೇಲೆ ದೇವ ನಿಮ್ಮ ಕರುಣೆ ಕೃಪೆ ತೋರಿಸದಕ್ಕಾಗಿ ಹುಟ್ಟಿದಕ್ಕಾಗಿ ಸ್ತೋತ್ರ ಅಭಿಷೇಕ ಎಲ್ಲ ಬ್ಲಡ್ ಪ್ರೆಷರ್ ರೋಗಿಗಳು ಸೌಖ್ಯವಂತೂ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಜೋರಾಗಿ 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 ಪ್ರೈಸ್ ದ ಲಾರ್ಡ್ ಯೇಸು ನಮ್ಮೆಲ್ಲರನ್ನು ಸ್ಪರ್ಶಿಸಿದ್ದಾರೆ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ನೀವು ಮಾತ್ರ ಸೌಖ್ಯ ಹೊಂದಿದ್ರೆ ಸಾಕ ಬೇರೆಯವರು ಸೌಖ್ಯ ಹೊಂದಬೇಕಾ ಬೇಡುವ ಈಗ ನೀವು ಬಲಗೈಯನ್ನು ಪರಂಪ್ರಸಾದ ಚಾಚಿ ನಾವೆಲ್ಲರೂ ಇವತ್ತು ಈ ಡಿವೈನ್ ವರ್ಡ್ ಮೂಲಕ ವಿಶ್ವದಾದ್ಯಂತ ಲೈವ್ ಹೋಗ್ತಾ ಇದೆ ಸಾವಿರಾರು ಕೋಟ್ಯಾದಿ ಜನರು ಹಾಸಿಗೆ ಮೇಲಿಂದ ಹರಿಯರ ಆರೋಗ್ಯ ಮಾತೆ ಬಸಿಲಿಕದಿಂದ ರಿಟ್ರೀಟ್ ಇಲ್ಲಿ ಪುಣ್ಯ ಕಾರ್ಯಗಳನ್ನು ಆಧ್ಯಾತ್ಮಿಕ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ ಅವರೆಲ್ಲರಿಗಾಗಿ ಈಗ ಪ್ರಾರ್ಥಿಸೋಣ ಮ್ಯಾಕ್ಸ್ ಮೆಂಡಿಸ್ ಸ್ಟೀವನ್ ಮೆಂಡಿಸ್ ಅವರ ಕುಟುಂಬವನ್ನು ಮ್ಯಾಗ್ದಲಿನ್ ಮೆಂಡಿಸ್ ಸಮರ್ಪಿಸ್ತಾ ಇದ್ದೀನಿ ಇವರ ಮೂಲಕ ಡಿವೈನ್ ವರ್ಡ್ ಮೂಲಕ ಜಸ್ಮಿನ್ ಮತ್ತು ಇಲ್ಲಿ ಬಂದ ಸಹೋದರನ ಮೂಲಕ ಹೋಗುವ ಸುವಾರ್ತೆ ಹಾಸಿಗೆಯಲ್ಲಿರುವವರು ಮನೆಯಲ್ಲಿ ರೋಗದಲ್ಲಿರುವವರು ಹರಿಯರ ಆರೋಗ್ಯ ಮಾತೆ ಬಸಿಲಿಕ್ಕೆ ಬರಲಿಕ್ಕೆ ಆಗದವರು ದೇವ ವಿವಿಧ ಧರ್ಮಕ್ಷೇತ್ರಗಳಲ್ಲಿ ರಾಜ್ಯಗಳಲ್ಲಿ ದೇಶ ವಿದೇಶಗಳಿಂದ ನೋಡುವವರು ಬ್ಲೆಸ್ ಆಲ್ ದ ಪೀಪಲ್ ದೋಸ್ ಆರ್ ಪ್ರೇಯಿಂಗ್ ನೀವು ಎಲ್ಲೇ ಇರಿ ಅಲ್ಲಿ ನಿಮ್ಮ ಕರಗಳನ್ನು ಮೇಲೆತ್ತಿ ನಾವಿಲ್ಲಿಂದ ಎಲ್ಲರೂ ನಿಮಗಾಗಿ ಪ್ರಾರ್ಥಿಸ್ತೀವಿ ಅದ್ಭುತಗಳು ಜರುಗಲಿ ಮೂಲಕ ಪ್ರಸಾರಗೊಳ್ಳುವ ಎಲ್ಲ ಈ ಕಾರ್ಯಕ್ರಮಗಳು ಆಶೀರ್ವಾದಗಳಲ್ಲಿ ಇಲ್ಲಿ ಬಲಿಪೂಜೆಯ ನವೇದದ ಆಶೀರ್ವಾದಗಳು ಈ ವಿಶೇಷ ಪ್ರಾರ್ಥನೆ ಆಶೀರ್ವಾದ ಅಭಿಷೇಕವಾಗಿ ಮಾರ್ಪಡಲಿ ಹಾಸಿಗೆಯಲ್ಲಿರುವವರು ಯೇಸು ನಾಮದಲ್ಲಿ ಎದ್ದು ನಡೆಯಲಿ ಕುರುಡರು ನೋಡುವಂತಾಗಲಿ ಕಿವುಡರು ಕೇಳುವಂತಾಗಲಿ ಐಸಿಯು ಎನ್ಐಸಿಯು ಇರುವವರಿಗೆ ಸೌಖ್ಯ ಬಂದಲಿ ಮಾರಣಾಂತಿಕ ಕಾಯಿಲೆಯಲ್ಲಿರುವವರು ಸೌಖ್ಯ ಬಂದಲಿ ಎಲ್ಲ ವೈದ್ಯರ ಮೇಲೆ ನರ್ಸ್ಗಳ ಮೇಲೆ ಆಶೀರ್ವಾದ ಇಳಿದು ಬರಲಿ ಎಲ್ಲ ಆಸ್ಪತ್ರೆಯಲ್ಲಿರುವ ರೋಗಿಗಳ ಮೇಲೆ ಆಶೀರ್ವಾದ ಇಳಿದು ಬರಲಿ ಯಾರೆಲ್ಲ ನಿರಾಶೆಯಲ್ಲಿದ್ದಾರೆ ಅವರಿಗೆ ಹೊಸ ಸಾಂತ್ವನ ಚೈತನ್ಯ ಇಳಿದು ಬರಲಿ ಆರೋಗ್ಯ ಮಾತೆಯ ಪುಣ್ಯ ಸ್ಥಳದಿಂದ ಆರೋಗ್ಯ ಇಳಿದು ಬರಲಿ ಚಪಳೆ ತಟ್ಟಿ ದೇವರಿಗೆ ಸ್ತೋತ್ರ ಎಲ್ಲರೂ ಮೊಣಕಾಲೋರೋಣ ಎಂಥ ದಿವ್ಯ ಸಂಸ್ಕಾರ ಹಾಡಾಡುತ್ತಾ ಯೇಸುವಿನ ಆಶೀರ್ವಾದವನ್ನು ಪಡೆಯೋಣ ಎಂಥ ದಿವ್ಯ ಸಂಸ್ಕಾರ ಬಾಕಿ ವಂದಿಸೋಣ ಹಳೆಯಾಗಿ ಹೊಸ ವಿಧಿ ಎಡೆಯತ್ತು ನಿಂತಿದೆ ಇಂದ್ರಿಯಾತೀತ ವಾದನ್ನು ವಿಶ್ವಾಸವು ತೋರಲಿ ಪಿತನಿಗು ಸುತನಿಗು ಈವರೆಂದೊರಡುವ ಪವಿತ್ರಾತ್ಮರವರೆಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ ಆಮೆನ್
ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಇತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕೈ ಮುಗಿದು ಸೌಖ್ಯ ಕೊಟ್ಟ ದೇವರಿಗೆ, ಇದೋ ಯೇಸು. ಜೆರುಸಲೇಮಿಗೆ ಕತ್ತೆಯ ಮೇಲೆ ಬಂದ ಯೇಸು, ತಲೆ ಎತ್ತಿ ನೋಡಿ, ಯೇಸುವನ್ನ ನೋಡಿ, ಎರಡು ಕೈ ಯೇಸುವಿನ ಕಡೆ ಚಾಚಿ, ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ಸ್ತುತಿಸುವೆ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಕೈ ಮುಗಿದು ತಲೆಬಾಗಿ ಸೌಖ್ಯ ಕೊಟ್ಟ ದೇವರಿಗೆ, ನನ್ನ ಜೊತೆ ಹೇಳಿ ಯೇಸುವೆ, ಗಟ್ಟಿಯಾಗಿ ಹೇಳಿ ಯೇಸುವೆ, ನೀವು ಪ್ರಾರ್ಥಿಸಿದ್ದು ನಿಮಗೆ ಸಿಕ್ಕಿತ್ತು ಎಂದು ನೀವು ನಂಬಿರಿ, ಅದು ಖಂಡಿತ ಸಿಗುತ್ತದೆ. ಬಲಗೈ ಮೇಲಕ್ಕೆ ಎತ್ತೇಳಿ, ನಾನು ಪ್ರಾರ್ಥಿಸಿದ್ದೆಲ್ಲ ನನಗೆ ಸಿಕ್ಕಿದೆ, ನೋ ಡೌಟ್ ಸಿಕ್ಕಿದೆ. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ಒಂದ್ಸಲ ಜೋರಾಗಿ ತಟ್ಟಿಬಿಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಗಿದ್ದೀರಾ? ಕೂತ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಫಾದರ್ ಮೋಸ್ಟ್ ವೆಲ್ಕಮ್. ಆತ್ಮೀಯರೇ, ಒಂದು ಗಂಟೆಗಳ ಕಾಲ ಪರಮಪ್ರಸಾದದ ವಿಶೇಷ ಆರಾಧನೆ, ರೋಗ ಸೌಖ್ಯ ಪ್ರಾರ್ಥನೆ ನಡೆಸಿಕೊಟ್ಟವರು ಶಿವಮೊಗ್ಗ ಧರ್ಮಕ್ಷೇತ್ರ ದೇವೆ ಸಲ್ಲಿಸುತ್ತಿರುವ ವಂದನೀಯ ಸ್ವಾಮಿ ಫ್ರಾಂಕ್ಲಿನ್ ಡಿಸೋಜಾ ಹಾಗೂ ಅವರೊಂದಿಗೆ ನಮ್ಮ ನೆರೆಯ ಊರಿನವರೇ ಆಗಿರುವ ಬ್ರದರ್ ಟಿ ಕೆ ಜಾರ್ಜ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅವರ ಸೇವಾ ಜೀವನದಲ್ಲಿ, ಸುವಾರ್ಥಾ ಕಾರ್ಯದಲ್ಲಿ ಹರಿಹರದ ಆರೋಗ್ಯ ಮಾತೆ ನಿತ್ಯ ನಿರಂತರವೂ ಅವರನ್ನು ಮುನ್ನಡೆಸಲಿ, ಮಧ್ಯಸ್ಥಿಕೆ ವಹಿಸಲೆಂಬುದೇ ನಮ್ಮ ಪ್ರಾರ್ಥನೆ. ಹರಿಹರ ಮಾತೆಯ ಬಸಿಲಿಕದ ಮಹಾ ಜಾತ್ರೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆತ್ಮೀಯರೇ, 2 ವರ್ಷಗಳ ನಂತರ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ, ಅದರಲ್ಲೂ ಬಸಿಲಿಕವಾಗಿ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಈಗ 5 ಗಂಟೆಗೆ ತೇರಿನ ಮೆರವಣಿಗೆ ಇರುವುದು. ಹರಿಹರದ ಆರೋಗ್ಯ ಮಾತೆ ನಮ್ಮೆಲ್ಲರ ಬಾಳಿಗೆ ಸೌಖ್ಯ ಸಂತಾನ ತರುವಾತೆ. ಈ ವರ್ಷದ ಧ್ಯೇಯವಾಕ್ಯವಾಗಿದೆ ಹರಿಹರ ಮಾತೆಯ ಜೊತೆ ನಮ್ಮ ಪಯಣ, ಅನ್ಯೋನ್ಯತೆಗೆ ಸಾಧನ. ಆದ್ದರಿಂದ ಈ ಭಕ್ತಿ ಕಾರ್ಯದಲ್ಲಿ ಭಾಗವಹಿಸಲು ತಮಗೆಲ್ಲರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈಗ ಕನ್ನಡ ಭಾಷೆಯಲ್ಲಿ ದಿವ್ಯ ಬಲಿಪೂಜೆಯನ್ನು ವಂದನೀಯ ಸ್ವಾಮಿ